ಅದು ಮಾಡಿದ ತಪ್ಪೇ ಅವರು ತಮ್ಮೇಶ್ಗೌಡ ಕೊಟ್ಟರು. ಕಾಂಗ್ರೆಸ್ ಮೇಲ್ಗೈಲಿದೆ, ಕೃಷ್ಣೇಗೌಡ ಅವರು ಇದ್ರೆ ಖಂಡಿತ ಅವರೇ ಬರ್ತಾರೆ. ತಮ್ಮೇಶ್ಗೌಡರು ಹೊಸ ಕ್ಯಾಂಡಿಡೇಟ್ ಆಗಿ ಬಿಜೆಪಿಯಿಂದ ಆಯ್ಕೆ ಆಗಿದೆ. ಇದುವರೆಗೂ ಈಗ ಪಿನೇ ಬಂದಿಲ್ಲ. ನಮ್ಮ ಅಭಿಪ್ರಾಯ ಜೆ ಡಿ ಎಸ್ ಈ ಸಾರಿ ಸಲ ಕೃಷ್ಣ ಬೈರೇಗೌಡರಪ್ಪ 100% ಆಗಿ ಗೆಲ್ತಾರೆ ಸರ್. ಈ ಸಲ ಈ ಸಾರಿ ಕೃಷ್ಣ ಬೈರೇಗೌಡರು 100-100 ಗೆದ್ದೇ ಗೆಲ್ತಾರೆ. ಇಲ್ಲಿ ನಮ್ಮ ಬ್ಯಾಡ್ರಾಯಪುರ ಕ್ಷೇತ್ರ ಬರೋದೇ ಕಾಂಗ್ರೆಸ್, ಅಲ್ಲಿ ಬಿಟ್ಟರೆ ಬೇರೆ ಬರೋದಿಲ್ಲ. ಎಲ್ಲ ಪಕ್ಷರು ರಭಸದಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಯಾವ್ದು ಬರುತ್ತೆ ಯಾವ್ದು ಬರೋಲ್ಲ ಅಂತ ಹೇಳೋಕ್ಕಂತೂ ಸಾಧ್ಯ ಇಲ್ಲ. ಕಾಂಗ್ರೆಸ್ ಮೇಲ್ಗೈಲಿದೆ, ಬಿ ಜೆ ಪಿನ ತಕ್ಕಮಟ್ಟಿಗೆ ಚಲಾವಣೆ ನಡೀತಾ ಇದೆ. ಬೇರೆ ಪಕ್ಷ ಯಾವ ರೀತಿ ಅಂತ ಗೊತ್ತಿಲ್ಲ. ನಮ್ಮ ಅಭಿಪ್ರಾಯ ಇದೇ ಬರಬೇಕಂತ ಏನಿಲ್ಲ. ಯಾವ ಪಕ್ಷ ಬಂದರೂ ಒಳ್ಳೆಯದೇ ನಮಗೆ. ಅಂದರೆ ಇಲ್ಲಿ ಅಭಿವೃದ್ಧಿಗಳ ಕೆಲಸಗಳು ಇಲ್ಲಿವರೆಗೂ ಇರೋ ಸರ್ಕಾರ ಬಿ ಜೆ ಪಿ ಇತ್ತು, ಅದರ ಹದಿನಿಂದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಎಮ್ ಎಲ್ ಎಗಳಿದ್ದರು. ಅವರು ಏನೇನು ಬೇಕೋ ಕೃಷ್ಣ ಬೈರೇಗೌಡರು ಆಲ್ಮೋಸ್ಟ್ ಆಲು ಒಂದು 80-85% ಅಭಿವೃದ್ಧಿ ಮಾಡಿದ್ದಾರೆ ಸರ್. ಈ ಎಲೆಕ್ಷನ್ ಅಂದರೆ ಈ ಸರೌಂಡಿಂಗಲ್ಲಿ ಇರೋ ಕೃಷ್ಣ ಬೈರೇಗೌಡ ಅವರು ಇದ್ದರೆ ಖಂಡಿತ ಅವರೇ ಬರ್ತಾರೆ. ಮಾಡಿದ್ದಾರೆ ಸರ್, ರೋಡ್ ಮಾಡಿದ್ದಾರೆ, ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಇಲ್ಲಿಂದ ಹೆಗಡೆನಗರ ಗಂಟನೂ ಮಾಡಿದ್ದಾರೆ. ನನ್ನ ಹೆಸರು ಪ್ರೇಮ್ ಕುಮಾರ್ ಅಂತ. ಇಲ್ಲಿನ ವಾತಾವರಣ ಹೊಸಬರು ತಮ್ಮೇಶ್ಗೌಡರು ಹೊಸ ಕ್ಯಾಂಡಿಡೇಟ್ ಆಗಿ ಬಿ ಜೆ ಪಿಯಿಂದ ಆಯ್ಕೆ ಇದು ಬಿ ಫಾರಂ ಹಾಕೋರೆ. ಕೃಷ್ಣ ಬೈರೇಗೌಡರು 3 ಸಲ ಗೆದ್ದಿದ್ದಾರೆ. ಸ್ವಚ್ಛ ಕ್ಷೇತ್ರ ಅಂತ ಮಾಡ್ತೀನಿ ಅಂತೇಳವ್ರೆ. ಅವರು ಹೊಸಬರ್ಗೆ ಒಂದು ಅವಕಾಶ ಕೊಟ್ಟು ಮಾಡಬೇಕು ಅಂತ ಎಲ್ಲ ಸುತ್ತಮುತ್ತ ಮಾಡವ್ರೆ. ಜಕ್ಕೂರಲ್ಲಿ ಏನು ಮಾಡಲಿಲ್ಲ, ಅದರಿಂದ ನಾವು ತಮ್ಮೇಶ್ಗೌಡರಿಗೆ ಓಟ್ ಮಾಡೋದವ. ನಮ್ಮದು ಕೋಲಾರ ಕಡೆಯಿಂದ ಬಂದಿಲ್ಲ, ಬಾಡಿಗೆ ಮನೇಲಿದ್ವಿ. ಇಲ್ಲಿ ಎಲ್ಲ ಕಡೆಯೂ ಅಭಿವೃದ್ಧಿ ಆಗಿದೆ, ಅಭಿವೃದ್ಧಿ ಆಗಿಲ್ಲ ಅಂತ ಯಾರು ಹೇಳೋಂಗಿಲ್ಲ. ಜಿ ಕೆ ವಿ ಕೆ ಆಗಿದೆ ಈ ಕಡೆ ನೋಡಿರಿ, ರೋಡ್ಗಳೆಲ್ಲ ನೋಡಿರಿ ನೀವೇ, ಎಲ್ಲ ರೋಡ್ಗಳೆಲ್ಲ ಚೆನ್ನಾಗಾಗಿದೆ. ಬಟ್ ಇಲ್ಲಿ ರೋಡ್ ಆಗಿಲ್ಲ ಅಂತಾರಲ್ಲ, ಇಲ್ಲಿ ರೈಲ್ವೆ ಗೇಟು. ಎಂ ಪಿಗಳು 4 ಟೈಮ್ ಬಂದಿದ್ದಾರೆ, ಏನೋ ಬಿ ಜೆ ಪಿ ಅವರು ಆ ಎಂ ಪಿಗಳಿಂಕೇನೆ ಮಾಡೋಕ್ಕಾಗಿಲ್ಲ ಇಲ್ಲಿ. ಇನ್ನು ಕೃಷ್ಣ ಬೈರೇಗೌಡ ನಿಕ್ಕ ಆಗುತ್ತಿಲ್ಲ, ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದೀನಿ ಸದಾನಂದ ಗೌಡನು, ಅವನಿಂದನೇ ಮಾಡೋಕ್ಕಾಗಿಲ್ಲ. ಇದುವರೆಗೂ ಈಗ ಎಂ ಪಿನೇ ಬಂದಿಲ್ಲ. ತಮ್ಮೇಶ್ಗೌಡಕ್ಕಂತೂ ಪೈಟ್ ಇಲ್ಲೇ ಇಲ್ಲ. ಕೃಷ್ಣ ಬೈರೇಗೌಡ ತಮ್ಮೇಶ್ಗೌಡಕ ಪೈಟ್ ಯಾವುದೇ ಕಾರಣಕ್ಕೂ ಇಲ್ಲ. JDS ಇಲ್ಲ, ಅದೃಷ್ಟ ಏನು ಗೊತ್ತಾ, ಇವಕ್ಕೆ ಇವಾಗ ಏನು ಮಾಡಿಬಿಡ್ತಾರೆ ಅಂದರೆ ತಮ್ಮೇಶ್ಗೌಡ ಪರವಾಗಿ ಅಲೈನ್ಸ್ ಇದೆಯಾ ವಿನೋದ್ ಕುಮಾರ್ ಹಾಕಿ ಬೈ ಚಾನ್ಸ್ ಹಾಕ್ಬಿಟ್ರೆ ಹೇಳೋಕ್ಕಾಗಲ್ಲ JDS-ಗೆ. ಪಕ್ಕ ಇದೆ, ಲೀಡಲ್ಲಿ ಗೆಲ್ತಾನೆ. ಇವಾಗ ಹೆಚ್ಚು ಕಡಿಮೆ 5,000 ಸ್ವತಃ, ಈಕೆ ತ 1,000 ಗೆಲ್ತಾನೆ. ನಮ್ಗೆ ಗೊತ್ತಿದ್ದು ಮಾತ್ರ ಪಕ್ಕ ಗೆಲ್ತಾರೆ, ಲೀಡಿಂಗ್ ಆಗಿ ಇದ್ದೇ ಇರ್ತಾರೆ. ಬಟ್ ಏನಂದರೆ ಇಲ್ಲಿ ಮುನೇಂದ್ರ ಕುಮಾರ್ ಕೊಟ್ಟಿದ್ರೆ ಲೋಕಲ್ ಲೀಡ್ರಲ್ಲ, ಸ್ವಲ್ಪ ಪೈಟ್ ಇರತ್ತು, ಅಪ್ ಟು ಪೈಟ್ ಇರತ್ತು. ಅದು ಮಾಡಿದ ತಪ್ಪೇ ಅವರು ತಮ್ಮೇಶ್ಗೌಡ ಕೊಟ್ಟು. ಇವಾಗ ಇವರು ಮುನೇಂದ್ರ ಕುಮಾರ್ ಪಾರ್ಲರ್ಸ್ ಇರ್ತಾರಲ್ಲ, ಆ ಪಾರ್ಲರ್ಸ್ JDS-ಗೆ ಹಾಕಿದ್ರು ಪೈಟ್ ಇರುತ್ತೆ, ಬಿದ್ದೋಗುತ್ತೆ, ಇದು 3ನೇ ಪ್ಲೇಸ್ಗೆ ಹೋಗ್ಬಿಡುತ್ತೆ. ಹೇಳೋಕ್ಕಾಗಲ್ಲ ಅದು. ಒಟ್ಟಿನಲ್ಲಿ ಕೃಷ್ಣ ಬೈರೇಗೌಡನೇ ಗೆಲ್ತಾನಂತ ಕಂಪರ್ಮ್, ಅವ್ರಿಗೂ ಖುಷಿ ಆಗ್ಬಿಟ್ಟೆ ತಮ್ಮೇಶ್ಗೌಡನ ಹಾಕಿರೋದಕ್ಕೆ. ನನ್ನ ಹೆಸರು ನಂಜುಂಡಪ್ಪ ಅಂದ್ಬಿಟ್ಟು. ಮೊದಲು ಬಂದಿರೋ ಮಾಡೋದು ಇತ್ತೀಚೆಗೆ ಯಾರೂ ಮಾಡ್ತಾ ಇಲ್ಲ. ನಮ್ಮ ಅಭಿಪ್ರಾಯ JDS-ಗೆ ಈ ಸಾರಿ ಹೊಸದ ಕ್ಯಾಂಡಿಡೇಟ್ನ ತರಬೇಕು ಅಂತ ಮನಸ್ಸು ಮಾಡಿದ್ವಿ. BJP ನಮ್ಗೆ ಲೆಕ್ಕೇ ಇಲ್ಲ, JDS-ಉ ಕಾಂಗ್ರೆಸ್ಸೆ. JDS ತಮ್ಮೇಶ್ಗೌಡ್ರ ಲೆಕ್ಕೇ ಇಲ್ಲ ರೀ, ಲೆಕ್ಕಕ್ಕೇ ಇಲ್ಲ, ಬರೋದೂ ಇಲ್ಲ. 3ನೇ ಪ್ಲೇಸು JDS, 1st ಪ್ಲೇಸು ಕಾಂಗ್ರೆಸ್, 2nd ಪ್ಲೇಸು 3rd ಪ್ಲೇಸ್ BJP. ಹಂಗಿಂದ ಫ್ಲೈಓವರ್ ಇದು ಮಾಡಿಬಿಟ್ಟವ್ರಲ್ಲ, 15 ವರ್ಷ 3 ಟರ್ಮು ಸದಾನಂದ ಇದು ಕೃಷ್ಣ ಬೈರೇಗೌಡರಾಗಿದ್ದರು, ಸದಾನಂದ ಗೌಡನ ಒಂದು ಟೈಮ್ ಆಗಿದ್ರಲ್ಲ, ರೈಲ್ವೆ ಮಿನಿಸ್ಟರ್ ಆಗಿದ್ದರು. ಒಂದು ಫೋನ್ ಮಾಡಿದ್ರೆ ಅದು ರೆಡಿ ಆಗಿರೋದು, ಇವತ್ತಕ್ಕೂ ಅದು ಇದಾಗಿಲ್ಲ. 9 ಬಸ್ ಬರ್ತಿದ್ವು, ಹಾಂ 9 ಬಸ್ ಎಲ್ಲಾಗಿಂದ ಜಕ್ಕೂರ್ ಮೇಲೆ ಶಿವಾಜಿನಗರ ಹೋಗ್ತಿದ್ವು, ಒಂದೂ ಇಲ್ಲ ಬಸ್ ಇಲ್ಲ. 40% ಗ್ಯಾರಂಟಿ, ಅಲ್ಲಿ ಗ್ಯಾರಂಟಿ ಬಂತಲ್ಲ, 40% ಬಂದಿದ್ದಕ್ಕೆ ಜಗದೀಶ್ ಶೆಟ್ಟರ್ ಅವರಲ್ಲಿ ರಾಜೀನಾಮೆ ಕೊಟ್ಟು ಬೇರೆ ಪಕ್ಷಕ್ಕೆ ಹೋಗಿದ್ದು. ಸಿಲಿಂಡರ್ ಬೆಲೆ 1,150 ರೂಪಾಯಿ ಸಿಲಿಂಡ್ರು. ಸರ್ ಇಲ್ಲಿ ಕಾರ್ಪೆಟ್ರ್ ಆಲ್ರೆಡಿ ಕಾರ್ಪೆಟ್ರು BJP ಕಾರ್ಪೆಟ್ರ್ ಆಗಿದ್ರು, ಆ ಮೋರ್ಗಿಲ್ ನೋಡ್ಕೊಂಡ್ಬಿಡೋರಿ ಹೋಗಿ ಹೋಗಿ ಕಾರ್ಪೆಟ್ ಜಕ್ಕೂರ್ ಇದು ಜಕ್ಕೂರ್ ಕಾರ್ಪೆಟ್ರು BJP ಆಗಿದ್ದು. ಇವತ್ತಿಗೂ ಒಂದು ಮೋರಿ ಕ್ಲೀನ್ ಇಲ್ಲ, ನಾವೇಗೆ ಒಂದು ಮೋರಿ ಇಲ್ಲ, ನಾವೇ 3 ಟರ್ಮು. ಹಾಂ ಇವಾಗ ಹಂಗಾರೆ JDS ಅಂತ ಬಂದಿರೋ ಯುವ ನಾಯಕನೇ ಸರ್. ಇವತ್ತು ಅಡ್ಮಿಷನ್ ಆಗಿದ್ದಾನೆ ನಾಗರಾಜ್ ಅಂತ, ಅವನು ಯುವ ನಾಯಕನೇ. ಇವತ್ತು ಸಲ ಕೃಷ್ಣ ಬೈರೇಗೌಡರಪ್ಪ 100% ಆಗಿ ಗೆಲ್ತಾರೆ ಸರ್. ಈ ಸಲ ಕಾಂಗ್ರೆಸ್ ಇದರಿಂದ ತುಂಬ ಅಭಿವೃದ್ಧಿ ಮಾಡಿದ್ದಾರೆ ಈ ಸಲ. ಈ ಸಲ 100% ಕೃಷ್ಣ ಬೈರೇಗೌಡರು ಗ್ಯಾರಂಟಿ ವಿನ್ ಆಗ್ತಾರೆ ಸರ್. ಇಲ್ಲ ಸರ್, ಈ ಸಲ 100% ಇದು ಕೃಷ್ಣ ಬೈರೇಗೌಡರು 100% ಬರ್ತಾರೆ ಸರ್ ಈ ಸಲ.
ಇಲ್ಲ ಸರ್, ಬಿಜೆಪಿಯಿಂದ ಈ ಸಲ ಹೊಸಬರು ಬಂದಿದ್ದಾರೆ ಸರ್, ಅದರಿಂದ ಏನು ಅಂತ ಎಫೆಕ್ಟ್ ಏನಾಗಲ್ಲ. ಇಲ್ಲ ಸರ್, ಜೆ ಡಿ ಎಸ್ ಇಲ್ಲಿ ಏನು ಇಲ್ಲ. ಇಲ್ಲ ಸರ್, ಜೆ ಡಿ ಎಸ್ ಇಲ್ಲಿ ಏನಿಲ್ಲ. ಕಾಂಗ್ರೆಸ್ 100% ಈ ಸಲ ವಿನ್ ಆಗುತ್ತೆ ಸರ್. ಕೃಷ್ಣಬೈರೇಗೌಡರು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಸರ್. ಒಂದು 10-15 ಸಾವಿರ 20 ಸಾವಿರ ಲೇಡಿಂದ ಆರಾಮಾಗಿ ಗೆಲ್ತಾರೆ ಸರ್. ಸರ್ ಫೈಟ್ ಇಲ್ಲ, ಈ ಸಲ 100% ಬರ್ತಾರೆ. ಈ ಸಲ ಎ ರವಿ ಅವರು ಇದ್ದಿದ್ರೆ 100% ಇದಾಗ್ತಾ ಇತ್ತು. ಈ ಸಲ ಎ ರವಿ ಅವರಿಗೆ ಟಿಕೆಟ್ ಆಗದಿದ್ದರಿಂದ, ತಮ್ಮೇಶ್ಗೌಡ ಆಗಿರೋದ್ರಿಂದ 100% ಈ ಸಲ 20 ಸಾವಿರ ಮೇಲೆ ಲೀಡಿದ ಆರಾಮ ಕೃಷ್ಣ ಬೈರೇಗೌಡರು ಗೆಲ್ತಾರೆ ಸರ್. ಈ ಸಲ ನಮ್ಮ ಹೆಸರು ನಾಗರಾಜ್ ಸರ್, ನಾವು ಇದೇ ಕ್ಷೇತ್ರದವರು. ನಮ್ಮ ಈ ಲೋಕಲ್ ಪ್ರಕಾರ ನೋಡಿದ್ರೆ ನಮ್ಮ ಕೃಷ್ಣ ಬೈರೇಗೌಡರು ಕೆಲಸ ಮಾಡಿದ್ದಾರೆ. ಆದರೂ ಅವರು ಅವ್ರ ಕೈಲಿ ಆಲ್ಮೋಸ್ಟ್ ಅವರ ಅಧಿಕಾರ ಇದು ಸೆಂಟ್ರಲ್ ಇದ್ದರಿಂದ, ಅವರು ರಾಜಕೀಯದಲ್ಲಿರೋದ್ರಿಂದ ಕಾಂಗ್ರೆಸ್ ಎಷ್ಟು ಬೇಕಾದರೂ ಅಷ್ಟು ಅನುಕೂಲ ಮಾಡಿಕೊಟ್ಟವ್ರೆ. ಇಡೀ ನಮ್ಮ ಬ್ಯಾಟರಾಮಪುರ ಕ್ಷೇತ್ರನೂ ಚೆನ್ನಾಗಿ ಮಾಡಿಕೊಟ್ಟವ್ರೆ ಸರ್. ನಮಗೆ ಯಾರು ಬಂದ್ರೇನು ಸರ್, ಎಲ್ಲರೂ ಒಳ್ಳೆಯವರೇ. ಯಾರಿದ್ರೆ ನಮಗೇನು ಆದರೂ ನಮ್ಗೆ ಬರಬೇಕಾಗಿರೋದು ಕಾಂಗ್ರೆಸ್ ಪ್ರಕಾರ ಸರ್ಕಾರ ಬಂದರೆ ಇನ್ನೂ ಉತ್ತಮ ಅಂತ ಕಾಣಿಸ್ಬೋದು. ಯಾಕಂದರೆ ಜನಕ್ಕೆ ಅನುಕೂಲ ಆಗುತ್ತೆ, ಏನು ಅದೇನು ತೊಂದರೆ ಏನಿಲ್ಲ. ನಮ್ಮ ಹೆಸರು ಆಂಜನಪ್ಪ ಅಂತ, ಇದೇ ಜಕ್ಕೂರ್ನವರು, ಸ್ಥಳೀಕರು. ಈ ಸರಿ ಕೃಷ್ಣ ಬೈರೇಗೌಡರು 100ಕ್ಕೆ 100 ಗೆದ್ದೇ ಗೆಲ್ತಾರೆ. ಅವ್ರನ್ನ ಸೋಲಿಸ್ಬೇಕು ಅಂತ ಬಿ ಜೆ ಪಿಯವರು 3 ಕ್ಯಾಂಡಿಡೇಟು ಒಂದಾಗಿ ಅವ್ರನ್ನ ಭಾರಿ ಪ್ರಯತ್ನ ಮಾಡ್ತಾಯಿದ್ವು 1-2 ತಿಂಗಳಿಂದ. ಆದರೆ ಅವರು ಏನು ಯಾವುದೇ ಕಾರಣಕ್ಕೂ ಸೋಲಕ್ಕೆ ಇದೇ ಇಲ್ಲ, ಸೋಲಕ್ಕೆ ಆಗೋದೇ ಇಲ್ಲ. 100ಕ್ಕೆ 100 ಕೃಷ್ಣ ಬೈರೇಗೌಡರು ಗೆದ್ದೇ ಗೆಲ್ತಾರೆ. 50,000 ಮತಗಳ ಅಂತರದಲ್ಲಿ ಗೆದ್ದೇ ಗೆಲ್ತಾರೆ. 50,000 ಲೀಡ್ ಬಂದೇ ಬರ್ತಾರೆ. ಯಾಕಂದರೆ ಕೃಷ್ಣ ಬೈರೇಗೌಡರು ತುಂಬ ಕೆಲಸ ಮಾಡೋರೆ, ಅವರು ಆತ್ಮೀಯರು. ಎಲ್ಲ ಪ್ರತಿಯೊಂದು ಜಾತಿವಾದಿ ಇಲ್ಲ, ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಅವರು ಆತ್ಮೀಯರಾಗಿದ್ದಾರೆ. ಯಾವುದೇ ಒಬ್ಬ ವ್ಯಕ್ತಿ ಹೋದ್ರೂ ಅವ್ರಿಗೆ ಕೆಲಸ ಮಾಡಿ ಅವ್ರಿಗೆ ಕೆಲಸ ಮಾಡಿಕೊಡ್ತಾರೆ. ಕುಂಟ್ರಿಸಿ ಮಾತಾಡ್ತಕ್ಕಂಥ ಶಕ್ತಿ ಅವ್ರಿಗಿದೆ, ಎಲ್ಲರನ್ನು ಹೊಂದ್ಕೊಂಡು ಹೋಗೋ ಶಕ್ತಿ ಇದೆ. ಈಗ ಇಲ್ಲಿ ಹೊಸ ಮುಖ ಯಾರು, ತಮೇಶ್ಗೌಡರು. ಹಂಗಾಗಿ ಅದೇನು ಬಿ ಜೆ ಪಿ ಅಂತ ಹೇಳ್ಬೋದು ಅಷ್ಟೇ. ಯಾವುದೇ ಕಾರಣಕ್ಕೂ ಬ್ಯಾಟರಾಮಪುರ ಕ್ಷೇತ್ರದಲ್ಲಿ ಬಿ ಜೆ ಪಿ ಇಲ್ಲ, ಜೆ ಡಿ ಎಸ್ಸು ಇಲ್ಲ, ಪಕ್ಕ ಕಾಂಗ್ರೆಸ್ಸು 100ಕ್ಕೆ 100 ಭದ್ರಕೋಟೆ. ಹೌದು, ಕೃಷ್ಣ ಬೈರೇಗೌಡರು ಆಗಿದ್ದರಿಂದ ಇದು ಭದ್ರಕೋಟೆ. ತಮೇಶ್ಗೌಡರು ಇವತ್ತು ಬಂದಿರೋರು, ಈ ಕ್ಷೇತ್ರದಲ್ಲಿ ಏನು ಗೊತ್ತಿಲ್ಲ ಅವ್ರಿಗೆ. ಇವರು ಕೃಷ್ಣ ಬೈರೇಗೌಡರು ಆದರೆ ಹಳ್ಳಿ ಹಳ್ಳಿಗೂ ಗೊತ್ತು. ಹಳ್ಳಿಯಲ್ಲಿ ಯಾವ ಒಂದು ವ್ಯಕ್ತಿನ ಕೇಳಿದ್ರು ಕೃಷ್ಣ ಬೈರೇಗೌಡರು ಅಂತಾರೆ ಹೊರತು ಬೇರೆ ಯಾರ ಹೆಸರು ಹೇಳ್ತಾ ಇಲ್ಲ. ಸರ್, ನನ್ನ ಹೆಸರು ಮುನಿರಾಜು ಅಂತ. ನಮ್ಮ ಅಭಿಪ್ರಾಯ ಏನು ಸರ್, ಈಗ ಕಾಂಗ್ರೆಸ್ ಅನ್ನೋದು ಪುರಾತನ ಕಾಲದಿಂದ ಬಂದಿದೆ. ಆದರೆ ಅವರ ಆಳ್ವಿಕೆಯಲ್ಲಿ ಬಡ ಬಗ್ಗರಿಗೆ ಪ್ರತಿಯೊಬ್ಬರಿಗೂ ಆದಂಥ ಸೇವೆಗಳು ಯಾರಿಗೂ ಆಗಿಲ್ಲ. ಈ ಬಿ ಜೆ ಪಿ ಸರ್ಕಾರ ಬಂದು ಯಾರಿಗೂ ಬಡವ್ರನ್ನ ಅವನು ದಿನ ಕೂಲಿ ಮಾಡೋದ್ರನ್ನ ಫಸ್ಟು ಸರ್ಕಾರ ಕಟ್ಟಬೇಕು, ಆಮೇಲೆ ಅವನು ತಿನ್ನಬೇಕು. ಇದು ನ್ಯಾಯ ಅಲ್ಲ. ಬಡವ ಒಬ್ಬ ಬಡವ ಅವನು ಬೆಳಗ್ಗೆ ಹೋಗಿ ಸಾಯಂಕಾಲ ಕೂಲಿ ಮಾಡ್ಕೊಂಬರ್ತಾನೆ ಸರ್, ಕೂಲಿ ಮಾಡ್ತಾನೆ. ಆ ಕೂಲಿನಾಗ ಹೋಗಿ ಇವ್ರಿಗೆ ಟ್ಯಾಕ್ಸ್ ಅಂತೆ ಅದಂತೆ ಇದಂತೆ. 400 ಚಿಲ್ಲರೆ 475 ಏನೋ ಇತ್ತು ಗ್ಯಾಸು, ಈಗ 1,200 ರೂಪಾಯಿ ಆಗಿದೆ. ಒಬ್ಬ ಬಡವ ಹಳ್ಳಿ ಹಳ್ಳಿಗಳಾದ್ರೆ ನಡೀತದೆ ಸೌದೆಗಳು, ಇಲ್ಲಿ ಕೂಲಿ ಮಾಡೋರು ಏನು ಮಾಡಬೇಕು? ಬೆಳಗ್ಗೆ ಎದ್ದರೆ ಸಾಯಂಕಾಲ ಕೂಲಿಗೆ ಹೋಗ್ತಾರೆ. ಆ ಗ್ಯಾಸು 1,200 ರೂಪಾಯಿ, ಅವ್ನ ಮನೆಗೆ ಹೆಂಗೆ ಸಾಕೋದು ಮಕ್ಕಳನ್ನ? ಆದ್ದರಿಂದ ನಾನು ಹೇಳೋದು ಇಷ್ಟೇ ಸಾ, ಕಾಂಗ್ರೆಸ್ಸೇ ಬರಬೇಕು, ಬಿ ಜೆ ಪಿ ಸರ್ಪರ. ಹಾಂ, ವ್ಯಕ್ತಿ ಯಾರೇ ಇದ್ದರೂ ಸರಿನೆ, ಕಾಂಗ್ರೆಸ್ ಬರಬೇಕು. ಅದರಲ್ಲೂ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ 100% ಬೈರೇಗೌಡರೇ ಬರೋದು. ಹೇಳಿ ಸರ್. ಯೋಗೇಶ್ ಅಂತ ನಮ್ಮ ಹೆಸರು. ಹಾಂ, ನಾವಿಲ್ಲ ಲೋಕಲ್, ನಮ್ಮದು ಬಂದು ಇಲ್ಲಿ ಏನಾಗಿತ್ತು ಅಂದರೆ ಪ್ಲಸ್ಸು ಮೈನಸ್ ಆಗಿತ್ತು. ಮೊದಲು ಕಾಂಗ್ರೆಸ್ ಸ್ವಲ್ಪ ಹಿನ್ನಡೆ ಬರ್ತಿತ್ತು. ಯಾಕೆ ಅಂದರೆ ಇಲ್ಲಿ ಕರೆಕ್ಟಾಗಿ ಇಲ್ಲ, ಮುನೀರ್ ಕುಮಾರ್ಗೆ ಟಿಕೆಟ್ ಕೊಡೋಕಾಯಿತು, ಇಲ್ಲ ಅಂದರೆ ರವಿಕುಮಾರ್ಗೆ ಟಿಕೆಟ್ ಕೊಡಬೇಕಾಯಿತು. ಅಲ್ಲಾಗಿರೋದಕ್ಕೆ ಈಗ ಕೃಷ್ಣ ಬೈರೇಗೌಡರಿಗೆ ಆರಾಮಾಗಿ ಗೆಲ್ತಾರೆ. ಕಾಂಪಿಟೇಷನ್ ಏನಂದ್ರೆ ಸರ್, ಅವ್ರು ಯಾರು ಕ್ಯಾಂಡಿಡೇಟ್ ನಿಂತಿರೋದು ನಮಗೆ ಇಲ್ಲಿವರೆಗೂ ಗೊತ್ತಿಲ್ಲ. ತಮ್ಮೇಶ್ ಗೌಡ ಬಿ ಜೆ ಪಿಯಿಂದ ನಮಗೆ ಗೊತ್ತೇ ಇಲ್ಲ. ನಮಗೆ ಕೇಳ್ತೀವಿ, ಪರಿಚಯನೇ ಇಲ್ಲ, ನಾವು ನೋಡೇ ಇಲ್ಲ. ನಾವು ಬಂದು 20 ವರ್ಷ ಆಗಿರೋದಿಲ್ಲ, 20 ವರ್ಷದಿಂದ ಇಲ್ಲೇ ಇದ್ದೀವಿ. ಹೌದು, ನಾವು ಮೊದಲು ತಿಳ್ಕೊಂಡಿದ್ದೇ ಇಲ್ಲ, ರವಿಯರು ಸಿಗುತ್ತೆ, ಇಲ್ಲ ಅಂದರೆ ಅವರು ಸಿಗುತ್ತೆ, ಮುನೀರ್ ಕುಮಾರ್ ಸಿಗುತ್ತೆ ಟಿಕೆಟ್ ಅಂತ ಅನ್ಕೊಂಡಿದ್ದೆ. ಅವ್ರ ಮನೇಲಿ ಇದ್ದರು ಗೆಲ್ತಿದ್ರು ಆರಾಮಾಗಿ, ಅವ್ರ ಮನೇಲಿ ಇದ್ದಿರು ಅವ್ರು ಕ್ಯಾಂಡಿಡೇಟಲ್ಲಿ
ಯಾರ ಇದ್ರು ಮನೆ ಗೆಲ್ತಿದ್ರು, ಈಗ ಕೃಷ್ಣ ಬೈರೇಗೌಡರು ಗೆಲ್ತಾರೆ. ಈಗ ಅನ್ವಾಸ ಆದಮೇಲೆ ಕೃಷ್ಣ ಬೈರೇಗೌಡರಿಗೆ ತುಂಬ ಚಾನ್ಸ್ ಇದೆ, 100% ಚಾನ್ಸ್ ಅವ್ರಿಗೇನೆ ಜಾಸ್ತಿ ಇರೋದು ರಾಜಕೀಯದಲ್ಲಿ. ಯಾಕೆಂದ್ರೆ ಸರ್ ಈಗ ಪರವಾಗಿಲ್ಲ ಸರ್, ಈಗ ನೋಡಿದ ಮಟ್ಟಕ್ಕೆ ಈಗ ಬಂದಿದ್ದೀರಲ್ಲ ಈ ರೋಡೆಲ್ಲ ನೋಡಿದ್ರೆ ಮಾಡಿದಾರೆ, ಮಾಡಿರೋ ಕೆಲಸ ಮಾಡೋರೆ ಅಂತ ಹೇಳ್ಬೇಕು, ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅಂತ ಹೇಳ್ಬೋದು. ಬೇರೆ ಕಡೆ ಎಲ್ಲ ಕಡೆ ಬಿಜೆಪಿ ಬರ್ಬೋದು ಇಲ್ಲ ಅಂತ ನಾನು ಹೇಳೋದಲ್ಲ, ಇಲ್ಲಿ ನಮ್ಮ ಬ್ಯಾಡ್ರಾಯಪುರ ಕ್ಷೇತ್ರ ಬರೋದೇ ಕಾಂಗ್ರೆಸ್, ಅಲ್ಲಿ ಬಿಟ್ಟರೆ ಬೇರೆ ಬರೋದಿಲ್ಲಣ್ಣ. 20 ವರ್ಷದಿಂದ ನಾನು 20 ವರ್ಷ ಜಕ್ಕೂರಿಗೆ ಬಂದು, ನಂದು ಉತ್ತರ ಕರ್ನಾಟಕ, 20 ವರ್ಷದಿಂದ ನೋಡ್ತೀನಿ ಕಾಂಗ್ರೆಸ್ಸೇ. ಮಾತಾಡೋದು ಏನದ ಅದರಲ್ಲಿ, ಹೇಳೋದು ಏನದೆ ಅಲ್ವಾ, ಬರೋದೇ ಕಾಂಗ್ರೆಸ್. ನನಗೆ ಗೊತ್ತಿರೋಂಗೆ ಇಲ್ಲಿ ಜಕ್ಕೂರಲ್ಲಿ 20 ವರ್ಷದಿಂದ ಕಾಂಗ್ರೆಸ್ಸೇ ಬಂದು. ಅಣ್ಣ ಸರ್ಕಾರ ಆದ ಮೇಲ್ಗಡೆ ಅದು ಬಿಜೆಪಿನೇ ಇರ್ತದೆ, ಅದು ಎರಡು ಮಾತೇ ಇಲ್ಲ. ರಾಜ್ಯದಲ್ಲಿ ನಮ್ದು ಹೆಂಗಂತೆ ಅಣ್ಣ ಪೈಪೋಟಿ ಅದ, ಹೆಂಗಂತ ಯಾರ ಮೇಲೆ ಅಂತಿ? ಕಾಂಗ್ರೆಸ್ಸು ಹಂಗೆ ಅದ, ಬಿಜೆಪಿ ಹಂಗೆ ಅದ, ಜೆ ಡಿ ಎಸ್ ಅವರು ಅಂತ ಇನ್ನೂ ಎದ್ದೆದ್ದು ಕುಂತ್ಬಿಟ್ರೆ ಅಲ್ವಾ. ಬೀರ ಅಲ್ಲಿಗೆ ಕೇಳಕತ್ತಿರ ನಾ ಹೇಳ್ತೀನಿ ಹೇಳಣ, ಯಾರು ಕುಂತ್ಕಂತಾರಂತಿಲ್ಲ, ಪೈಪೋಟಿ ಅದ. ಒಟ್ಟ ಸಮ್ಮಿಶ್ರ ಸರ್ಕಾರ ಏನಂತಾರಲ್ಲ ಅದಂತೂ ಪಕ್ಕ ಆಗತ್ತೆ. ಇಲ್ಲಣ್ಣ ಹಂಗಾದ ಅಲ್ಲಿ ಪೈ, ನಾವು ಯಾಕಂದ್ರೆ ದಿನ ಎತ್ತರ ನಿಂಬುದು ನಿಂಬುದು ನೋಡ್ತೀವಣ್ಣ, ಬೆಳಿಗ್ಗೆ ಎತ್ತರೂ ಸಾಯಂಕಾಲ ಎತ್ತರ ಅದೇ ನಮ್ಮ ಮನೆಗೆ. ಹಾ, ಸಮ್ಮಿಶ್ರ ಸರ್ಕಾರನೇ ಕುಂತ್ಕೊಳ್ಳೋದು, ಮತ್ತೆ ಯಾವ್ದು ಕುಂತ್ಕಂತದ್ದು ಗ್ಯಾರಂಟಿ ಇಲ್ಲ. ಇಷ್ಟೇ ಅಣ್ಣ, ಅವ ಅಷ್ಟು ದೊಡ್ಡ ವ್ಯಕ್ತಿಗಳು ನಾವಲ್ಲ ಅಣ್ಣ, ಸುಮ್ಮನೆ ನಾವು ಹೆಂಗೆ ಹೇಳೋ ಆಟ ಓಡಿಸ್ಕೊಂಡು ಜೀವನ ಮಾಡೋಂಥವ್ರು. ಒಟ್ಟ ಸಮ್ಮಿಶ್ರ ಸರ್ಕಾರ ಕುಂತ್ಕೊಳತ್ತೆ, ಮತ್ತೆ ಅದು ಬಂತಂದ್ರೆ ಆಯ್ತು ಕಲಸ, ಎಲ್ಲರೂ ಭಿಕ್ಷೆ ಬೇಡಕ್ಕೆ ಹೋಗ್ಬೇಕು ನಾವು. ಅದಕ್ಕೆ ಬಿ ಜೆ ಪಿ ಬರಲಿ, ಕಾಂಗ್ರೆಸ್ ಬರಲಿ, ಜೆ ಡಿ ಎಸ್ ಬರಲಿ ಅಣ್ಣ, ಒಂದು ನಿಮಿಷ ಯಾವ್ದನ್ನ ಬರಲಿ, ಒಟ್ಟ ಏಟೆ ನಮ್ಗಳಿಗೆ ಯಾರಿಗೆ? ಬಡವ್ರಿಗೆ, ಮಿಡ್ಲ್ ಕ್ಲಾಸ್ ಮಾಡ್ಕೊಂತಿನವ್ರಿಗೆ ಯಾರೇನು ಒಳ್ಳೇದು ಮಾಡಿಲ್ಲ.